ರಾಯಚೂರಿನಲ್ಲಿ ನಿಷೇಧಿತ ಸ್ಯಾಟಲೈಟ್ ಫೋನ್ ಸದ್ದು ಮಾಡ್ತಾ ಇದೆ. ಗೂಗಲ್ ಗ್ರಾಮದ ಸುತ್ತಲಿನ ಪ್ರದೇಶದಲ್ಲಿ ಫೋನ್ ಆಕ್ಟಿವ್ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದಲ್ಲಿ ಈ ನಿಷೇಧಿತ ಫೋನ್ ಆಕ್ಟಿವ್ ಆಗಿರುವಂಥದ್ದು, ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿರುವಂತಹ ವಿಚಾರ ಕೇಳಿ ಬರ್ತಾ ಇರುವಂಥದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ ಆಕ್ಟಿವ್ ಆಗಿರೋ ಸ್ಯಾಟಲೈಟ್ ಫೋನ್, ಒಂದೇ ಬಾರಿ ಸ್ಯಾಟಲೈಟ್ ಫೋನ್ ಮೂಲಕ ಸಂಪರ್ಕ ಮಾಡಿರುವಂತಹ ಮಾಹಿತಿ ಸಿಗ್ತಾ ಇದೆ. ನಿಗೂಢ ವ್ಯಕ್ತಿಗಳ ಜೊತೆ ಸಂಪರ್ಕ ಬೆಳೆಸಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂಥದ್ದು. ಇದು ರಾಯಚೂರು ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ. ಗೂಗಲ್ ಸುತ್ತಮುತ್ತ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ಈಗಾಗಲೇ ಬೇಹುಗಾರಿಕೆ ಸಂಸ್ಥೆಗಳ ಮೂಲಕ ಲೊಕೇಶನ್ ಟ್ರೇಸ್ ಮಾಡಲಾಗ್ತಾ ಇದೆ. ಜನರಲ್ಲಿ ಆತಂಕ ಕೂಡ ಮೂಡಿಸ್ತಾ ಇದೆ ಈ ಒಂದು ನಿಷೇಧಿತ ಸ್ಯಾಟಲೈಟ್ ಫೋನ್ ಕರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದಲ್ಲಿ ಈ ಒಂದು ನಿಷೇಧಿತ ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡೀತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿಶ್ವನಾಥ್, ಈಗಾಗಲೇ ಈ ಹಿಂದೆ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಇದೇ ರೀತಿಯಾದಂಥ ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿತ್ತು, ಅಲ್ಲಿ ಪೊಲೀಸರು ಹೋಗಿ ವಿಚಾರಣೆ ಮಾಡಿದರು, NIA ಕೂಡ ಅದು ಆ ಒಂದು ಸಂದರ್ಭದಲ್ಲಿ ತನಿಖೆಯನ್ನು ಮಾಡಿತ್ತು. ಈಗ ಮತ್ತೆ ಇದೇ ರೀತಿಯಾದಂಥ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು, ಈಗ ಪೊಲೀಸರು ಯಾವ ರೀತಿಯಾದಂಥ ತನಿಖೆ ಮಾಡ್ತಿದ್ದಾರೆ, ಏನೆಲ್ಲ ಮಾಹಿತಿ ಇದೆ ಸಂಬಂಧಪಟ್ಟಂತೆ? ಚೇತನ್, ಭಾರತದಲ್ಲಿ ನಿಷೇಧಗೊಂಡಿರ್ತಕ್ಕಂತಹ ಸ್ಯಾಟಲೈಟ್ ಫೋನ್ ಏನಿದೆ, ಇದು ಮತ್ತೊಮ್ಮೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೂಗಲ್ ಎನ್ನುವಂತಹ ಪ್ರದೇಶದಲ್ಲಿ ಸದ್ದು ಮಾಡಿದೆ. ಹಾಗಾಗಿ ಈಗಾಗಲೇ ಪೊಲೀಸರು ಅದರ ಬಗ್ಗೆ ಸೂಕ್ತವಾದಂತಹ ತನಿಖೆಯನ್ನ ಬೇಹುಗಾರಿಕೆ ಸಂಸ್ಥೆಯಿಂದ ನಡೀತಾ ಇದೆ. ಚೇತನ್, ತಾವೇನ್ ಹೇಳಿದ್ರಿ, ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಈ ರೀತಿಯಾದಂತಹ ಒಂದು ಸ್ಯಾಟಲೈಟ್ ಫೋನ್ ಸದ್ದು ಮಾಡಿತ್ತು. ಯಾದಗಿರಿ ಜಿಲ್ಲೆಯ ಆ ಒಂದು ಪ್ರದೇಶ ಏನಿದೆ ಅದಕ್ಕೂ ಮತ್ತು ದೇವದುರ್ಗ ತಾಲೂಕಿನ ಈಗ ಗೂಗಲ್ ಎನ್ನುವಂತಹ ಪ್ರದೇಶಕ್ಕೂ ಅಷ್ಟೇನು ಅಜಗಜಾಂತರ ದೂರವಿಲ್ಲ. ಹಾಗಾಗಿ ಯಾದಗಿರಿ ಜಿಲ್ಲೆಯ ಮತ್ತು ರಾಯಚೂರು ಜಿಲ್ಲೆಯ ಏನ್ ಕೊನೆ ಭಾಗ ಅಂತ ಏನ್ ಕರಿತೀವಿ ಆ ದೇವದುರ್ಗ ತಾಲೂಕಿನಲ್ಲಿ ಬರ್ತದೆ ಗೂಗಲ್ ಅನ್ನುವಂತಹ ಪ್ರದೇಶ. ಹಾಗಾಗಿ ಅಲ್ಲೂ ಕೂಡ ಈ ರೀತಿಯಾದಂತಹ ಸ್ಯಾಟಲೈಟ್ ಫೋನ್ ಸದ್ದು ಮಾಡಿದೆ. ಯಾವುದೇ ರೀತಿಯಾದಂತಹ ಟವರ್ ಇಲ್ಲದಿದ್ರು ಕೂಡ ಆ ಸ್ಯಾಟಲೈಟ್ ಫೋನ್ ಗಳನ್ನ ಬಳಕೆ ಮಾಡಿಬಿಟ್ಟು ಯಾರು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಕರೆ ಮಾಡಬಹುದು. ಹಾಗಾಗಿ ಭಾರತದಲ್ಲಿ ಇದನ್ನ ಸ್ಯಾಟಲೈಟ್ ಫೋನ್ ಅನ್ನ ನಿಷೇಧ ಮಾಡಲಾಗಿತ್ತು ಚೇತನ್. ಆದ್ರೆ ಇದನ್ನ ಇಟ್ಕೊಳ್ಳೋದಕ್ಕೂ ಕೂಡ ಲೈಸೆನ್ಸ್ ಮುಖ್ಯವಾಗಿರ್ತದೆ. ಹಾಗಾಗಿ ಇದೆಲ್ಲವನ್ನು ಇದ್ರೂ ಕೂಡ ಇವತ್ತು ನಿಯಮಗಳನ್ನ ಉಲ್ಲಂಘಿಸಿ ಇವತ್ತು ಸ್ಯಾಟಲೈಟ್ ಫೋನ್ ಬಳಕೆಯಾಗಿರ್ತಕ್ಕಂಥದ್ರ ಬಗ್ಗೆ ಬೇಹುಗಾರಿಕೆ ಸಂಸ್ಥೆಯಿಂದ ಈಗಾಗಲೇ ತನಿಖೆ ನಡೀತಾ ಇದೆ. ರಾಯಚೂರಿನ ದೇವದುರ್ಗ ತಾಲೂಕದ ಗೂಗಲ್ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈಗಾಗಲೇ ಪೊಲೀಸರು ಬಿಡ್ಬಿಟ್ಟಿದ್ದಾರೆ. ಬೇಹುಗಾರಿಕೆ ಪೊಲೀಸರು ಈಗಾಗಲೇ ಇಂಟೆಲಿಜೆನ್ಸ್ ಪೊಲೀಸ್ ಎದುರು ಕೂಡ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಈ ಸ್ಯಾಟಲೈಟ್ ಫೋನ್ ಹೇಗೆ ಒಳಗೆ ಬಂತು ಮತ್ತು ಯಾರು ಇದನ್ನು ಉಪಯೋಗ ಮಾಡಿದ್ದಾರೆ, ಎಲ್ಲಿ ಇದರ ಬಗ್ಗೆ ಇದು ರಿಂಗ್ ಆಗಿದೆ ಎನ್ನುವಂತಹ ಒಂದು ಸೂಕ್ತವಾದಂತಹ ತನಿಖೆಯನ್ನು ಕೂಡ ಈಗಾಗಲೇ ರಾಯಚೂರು ಜಿಲ್ಲೆಯ ಪೊಲೀಸರು ಕೈಗೊಂಡಿದ್ದಾರೆ ಚೇತನ್. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.